ಕನ್ನಡ ಚಿತ್ರರಂಗದ ಬ್ಯಾಡ್ ಟೈಮ್ ಮುಂದುವರೆದಿದೆ. ಹೌದು, ಸಾಲು ಸಾಲು ಸಾವುಗಳನ್ನು ಈ ವರ್ಷ ಕಂಡಿರುವ ಕನ್ನಡ ಚಿತ್ರರಂಗಕ್ಕೆ ಇದೀಗ ಮತ್ತೊಂದು ದೊಡ್ಡ ಆಘಾತ ಎದುರಾಗುವ ಲಕ್ಷಣ ಕಂಡು ಬಂದಿದೆ. ಯಾರು ಊಹೆ ಮಾಡಲು ಕೂಡ ಸಾಧ್ಯವಾಗದ ಘಟನೆಯೊಂದು ಬಂದಿದ್ದು. ಲೈವ್ಗೆ ಬಂದಿರುವ ಕನ್ನಡದ ಟಾಪ್ ನಟಿಯೊಬ್ಬರು, ಒಬ್ಬರ ಕಿರುಕುಳದಿಂದ ಸಾಯುತ್ತಿದ್ದೇನೆ, ಎಲ್ಲರ ಮುಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿ ಮಾತ್ರೆ ತೆಗೆದುಕೊಂಡಿದ್ದಾರೆ. ಯಾರಿದು ಈ ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಗೊತ್ತಾದರೆ ನಿಜಕ್ಕೂ ಶಾಕ್ ಆಗತ್ತೆ. ಹಾಗಾದರೆ ಯಾರಿದು ಏನಿದು ಘಟನೆ ನೋಡೋಣ ಬನ್ನಿ. 2020ರಲ್ಲಿ ಸಾಲು ಸಾಲು ಸಾವುಗಳನ್ನೇ ಕಂಡಿರುವ ಕನ್ನಡ ಚಿತ್ರರಂಗ ಅದೆಲ್ಲದರಿಂದ ಆಚೆ ಬರುವ ವೇಳೆ ಆ ನೋವನ್ನು ಮರೆಯುತ್ತಿರುವಾಗಲೇ ಇದೀಗ ಮತ್ತೊಂದು ಘಟನೆ ನಡೆದು ಬಂದಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದಿರುವಂತಹ ನಾಗಮಂಡಲ ಖ್ಯಾತಿಯ ವಿಜಯಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ನಾನು ಕನ್ನಡತಿ ಎಂಬ ಕಾರಣಕ್ಕೆ ನಿರ್ದೇಶಕ ಸಿಮನ್ ಕಿರುಕುಳ ಕೊಡುತ್ತಿದ್ದಾನೆ, ಅವರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಎಂದು ನಟಿ ಹೇಳಿದ್ದಾರೆ. ಫೇಸ್ಬುಕ್ ಲೈವ್ ಬಂದ ನಟಿ, ಈಗಾಗಲೇ 2 ಮಾತ್ರೆ ತೆಗೆದುಕೊಂಡಿದ್ದೇನೆ, ಬಿಪಿ ಲೋ ಆಗುತ್ತಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಸಾಯಲಿದ್ದೇನೆ ಎಂದು ಹೇಳಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದಂತೆ ವಿಜಯಲಕ್ಷ್ಮಿ ಅವರನ್ನು ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ವಿಜಯಲಕ್ಷ್ಮಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದರೂ ಕೂಡ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ, ಈಗಲೇ ಏನು ಹೇಳಲು ಆಗುವುದಿಲ್ಲ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಅವರು ಸಿಮನ್ ಮತ್ತು ಅವರ ಪಕ್ಷದ ಸದಸ್ಯರಿಂದಾಗಿ ಕಳೆದ 4 ತಿಂಗಳಿಂದ ತುಂಬ ಒತ್ತಡದಲ್ಲಿದ್ದೆ, ನನ್ನ ತಾಯಿ ಮತ್ತು ಸಹೋದರಿಯ ಕಾರಣದಿಂದಾಗಿ ಈ ದಿನಗಳಲ್ಲಿ ನಾನು ಬದುಕುಳಿಯಲು ಪ್ರಯತ್ನಿಸಿದ್ದೇನೆ, ಆದರೆ ನನಗೆ ಆಗುತ್ತಿಲ್ಲ, ಮಾನಸಿಕವಾಗಿ ಒತ್ತಡವಾಗುತ್ತಿದೆ, ಹೀಗಾಗಿ ಸಾಯುತ್ತಿದ್ದೇನೆ ಎಂದು ಲೈವ್ನಲ್ಲಿ ಮಾತ್ರೆಗಳನ್ನು ತೆಗೆದುಕೊಂಡು ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಇನ್ನು 3 ತಿಂಗಳ ಹಿಂದೆ ಕನ್ನಡದ ಇನ್ನೊಬ್ಬ ನಟಿಯಾದ ಜಯಶ್ರೀ ಅವರು ಕೂಡ ಈ ಲೋಕವೇ ಬೇಡ ಎಂದು ಕಾಣೆಯಾಗಿದ್ದರು. ಈಗ ವಿಜಯಲಕ್ಷ್ಮಿ ಅವರು ಲೈವ್ನಲ್ಲಿ ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸಮಸ್ಯೆ ಯಾವುದೇ ಇರಲಿ, ಅದನ್ನು ಧೈರ್ಯವಾಗಿ ಎದುರಿಸಬೇಕೇ ಹೊರತು ಈ ರೀತಿಯ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.